ಎಲ್ಲ ರಿಂಗ್ ಮಾಡಿದ್ರೆ ಮ್ಯಾನೇಜರ್ ತರ. ಹಲೋ ಅಣ್ಣ, ವೆಂಕಟೇಶ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಮಾತಾಡ್ತಾರಣ್ಣ. ನನ್ನ ಮಗಳ ಮದುವೆ ಅಣ್ಣ, ಒಂದು 25,000 ದುಡ್ಡು ಬೇಕಣ್ಣ. ನೀವು ಯಾರು ಅಂತ ಗೊತ್ತಿಲ್ಲ ಅಣ್ಣ. ವೆಂಕಟೇಶ್ ಅಂತ ಅಣ್ಣ, ನಿಮ್ಮ ಸಿನಿಮಾ ಕೆಲಸ ಮಾಡಿದ್ದೀನಣ್ಣ, ನಾನು KGF ಕೆಲಸ ಮಾಡಿದ್ದೀನಣ್ಣ, ಪೆಟ್ರೋಮ್ಯಾಕ್ಸ್ ಪಿಕ್ಚರ್ ಕೆಲಸ ಮಾಡಿದ್ದೀನಣ್ಣ ನಿಮ್ದು. ಹೌದು, ನನಗೆ ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲವಲ್ಲ ಅಣ್ಣ. ವೆಂಕಟೇಶ್ ಅಂತ ಅಣ್ಣ, ಫೋಟೋ ಕಳಿಸ್ತೀನಿ ಬೇಕಾದ್ರೆ ಅಣ್ಣ. ಸುದ್ದಿ ಕೇಳು ಕೇಳಿ. ಯಾವ ಸುದ್ದಿ ಅಣ್ಣ? ಮಾಡಿದೀರಾ? ಯಾವ ಸುದ್ದಿ ಅಣ್ಣ? ನಿಮ್ಮ ನಮ್ಮ ಪ್ರೊಡ್ಯೂಸರ್ ಮ್ಯಾನೇಜರ್ ಅಣ್ಣ. ನಿಮ್ದು 20-25 ಪಿಕ್ಚರ್ ಕೆಲಸ ಮಾಡಿದ್ದೀನಿ ನನ್ನ ಮಗಳ ಮದುವೆ ಅಂದ್ರೆ. ಏನಣ್ಣ ಹಿಂಗೆ ಹೇಳ್ತಾ ಇದ್ದೀರಿ? ರೀ, ನೀವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ಅಂತ ನೀವು ಗೊತ್ತುಪಡಿಸ್ಬೇಕು ತಾನೆ ಅಣ್ಣ. ನಿಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಎಲ್ಲ ಬಂದಿದ್ದೆ ಅಣ್ಣ ನಾನು. ಫೋನಲ್ಲಿ ಏನ್ರಿ ಗೊತ್ತಾಗತ್ತೆ ನೀವು ಯಾರು ಅಂತ? ಫೋನಲ್ಲಿ ಗೊತ್ತಾಗಲ್ಲ ಅಣ್ಣ, ಎದುರುಗಡೆ ಬಂದಿದ್ದಲ್ಲ ಅಣ್ಣ, ನಾನು ನೋಡಿದಿರಲ್ಲ ಅಣ್ಣ. ನೀವು ಯಾರು ಅಂತ ಗೊತ್ತಾಗ್ತಿಲ್ಲಪ್ಪ, ಸುಮ್ಮನೆ ಫೋನಲ್ಲಿ ಫೋನ್ ಮಾಡ್ಬಿಟ್ಟು 25,000 ದುಡ್ಡು ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಅಣ್ಣ? ಲಕ್ಷ ತಗೋತೀರ, 25,000 ರೂಪಾಯಿ ಮುಖ ನೋಡ್ತಿಲ್ಲ ಅಣ್ಣ. ನೀನು ಅವೆಲ್ಲ ಮಾತಾಡಂಗಿಲ್ಲ, ನೀನು ಯಾರು ಅಂತ ಮೊದಲು ನನಗೆ ಗೊತ್ತಾಗಬೇಕು, ಗೊತ್ತಾದ್ಮೇಲೆ ಬಾಕಿ ವಿಚಾರ ಅಣ್ಣ. ಅಣ್ಣ ಹಂಗಲ್ಲ ಅಣ್ಣ, ನೀನು ಯಾರು ಅಂತ ಗೊತ್ತಾಗ್ಲಿ, ನಾನು ಲಕ್ಷ ತಗೋತೀನೋ 1 ರೂಪಾಯಿ ಇಸ್ಕೋತೀನೋ ನಿಂಗೆ ಏನಪ್ಪ ಆಗ್ಬೇಕು? ಆ ಥರ ಎಲ್ಲ ಯಾಕೆ ಮಾತಾಡ್ತೀಯ ನೀನು? ಇಲ್ಲ ಅಣ್ಣ, ಅಂದ್ರೆ ಅಣ್ಣ ತುಂಬಾ ಅಂದ್ರೆ ಮದುವೆ ಅಲ್ಬಣ ಕಷ್ಟ ಅಣ್ಣ. ಹೌದಪ್ಪ, ಮದುವೆ ಸರಿ, ನೀನು ಕೇಳ್ತಾ ಇರುವ ರೀತಿನೇ ಸರಿ ಇಲ್ವಲ್ಲ. ಇನ್ ಹೆಂಗಣ ಕೇಳೋದು, ಹತ್ಕೊಂಡು ಕೇಳ್ತಾ ಇದೀನಣ್ಣ, ಎಲ್ಲರೂ ಕೇಳ್ತಾ ಇದೀನಣ್ಣ. ಏನಕ್ಕೆ ಹತ್ಕೊಂಡು ಕೇಳ್ತೀಯ? ತಲೆ ಸರಿ ಇಲ್ವ ನಿಮಗೆ? ಕಳೆದ ಯಾಕೆ ಕೇಳ್ತೀಯ ಅಣ್ಣ? ಮಗಳ ಮದುವೆ ಅಂದ್ರೆ ಕೇಳ್ತಾ ಇರ್ಕಾಗುತ್ತೆ ಹೇಳ. ಹೌದಪ್ಪ ಸರಿ, ನೀನು ನಿನ್ನದು ಎಲ್ಲವೂ ಅರ್ಥವಾಯ್ತು ನನಗೆ, ಹತ್ಕೊಂಡೇ ಕೇಳ್ತೀಯ. ಇನ್ ಹೆಂಗ್ ಕೇಳ್ಬೇಕಣ್ಣ? ಏನ ಕಳ್ತಾ ಇದೀಯಣ್ಣ? ದುಡ್ಡಿಲ್ಲ ಅಣ್ಣ, ಮದುವೆ ಫಿಕ್ಸ್ ಆಗ್ಬಿಟ್ಟೈತಣ. ಹೌದು, ಅದನ್ನ ನಿನ್ ತಾಳ್ಮೆ ಅಂತ ಮಾತಾಡ್ತೀನಿ. ಯಾರು ನನಗೆ ಏನ್ ಕೇಳ್ತೀನಿ ಯಾರು ಅಂತ ಗೊತ್ತಾಗ್ತಿಲ್ಲಪ್ಪ ನನಗೆ. ನಾನು ವೆಂಕಟೇಶ್ ಅಣ್ಣ, ಪ್ರೊಡಕ್ಷನ್ ಮ್ಯಾನೇಜರ್ ಅಣ್ಣ. ಪ್ರೊಡಕ್ಷನ್ ಮ್ಯಾನೇಜರ್ ಅಣ್ಣ ವೆಂಕಟೇಶ್ ಅಣ್ಣ, 25 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಆಯ್ತಾ? ಹಂಗಾಗಿ ನೀನು ಯಾರು ಅಂತ ನನಗೆ ಗೊತ್ತಾಗ. ಹೇಳ್ತೀನಣ್ಣ, ನಾನು ಬಾಕಿ ವಿಚಾರ ತಾನೆ. ಅದಕ್ಕೆ ನೀನು ತಲೆ ಎಲ್ಲ ಮಾತಾಡಬಾರ್ದು, ನೀನು 1 ಲಕ್ಷ ತಗತಿ ಅದು ತಗತಿ ಅಂತ, ಅದು ಹಂಗೆಲ್ಲ ಮಾತಾಡಬಾರ್ದು, ತಪ್ಪಾಗುತ್ತೆ. ಓಕೆ ಅಣ್ಣ, ಅಣ್ಣ ಈಗ ಹೇಳ್ತೀನಣ್ಣ ನಾನು ಯಾರು ಅಂತ. ಅಣ್ಣ ನಾನು ಅಣ್ಣ ನಿಮ್ಮ 25 ಪಿಕ್ಚರ್ ಕೆಲಸ ಮಾಡಿದ್ದೀನಿ ಅಣ್ಣ, ವೆಂಕಟೇಶ್ ಅಂತ ಕಣ, ಪ್ರೊಡಕ್ಷನ್ ಮ್ಯಾನೇಜರ್ ಕಣ ನಾನು. ಅಲ್ಲಿ ಮಾತಾಡ್ತೀನಿ, ಏನಕ್ಕೆ ಹಂಗಡ್ತಿದ್ಯಾ ನನಗೆ ನಿಜವಲ್ಲ ಅರ್ಥ ಆಗ್ತಿಲ್ಲ. ಇಲ್ಲ ಅಣ್ಣ, ಓಕೆ ಅಣ್ಣ. ಅಣ್ಣ ನಾನು ವೆಂಕಟೇಶ್ ಅಂತ ಅಣ್ಣ, ಪ್ರೊಡಕ್ಷನ್ ಮ್ಯಾನೇಜರ್. ಇನ್ನೊಂದ್ಸರಿ ಫೋನ್ ಮಾಡಿ ನನಗೆ. ಅಣ್ಣ ಬೇಡ ಅಣ್ಣ, ಕಟ್ ಮಾಡಣ, ನಿನ್ ಕಾಲೇ ಬಿಡ್ತೀನಿ, ಕಟ್ ಮಾಡ್ಬಿಡಕ್ಕಣ. ಅಣ್ಣ ಒಂದ್ ನಿಮಿಷ ಕಣ. ಅಣ್ಣ ಅಣ್ಣ ತುಂಬಾ ಕಷ್ಟದಲ್ಲಿ ಇದ್ದೀನಿ ಕಣ, ನನ್ ಮಾತು ಕೇಳಣ. ಸರಿನಪ್ಪ, ನಾನ್ ಎಲ್ಲೋ ಬೇರೆ ಕೆಲಸದಲ್ಲಿ ಇದ್ದೀನಿ ಅಣ್ಣ. ಅಣ್ಣ ನಿಮ್ ಪಿಕ್ಚರ್ ಗಳೆಲ್ಲ ರಿಲೀಸ್ ಆಯ್ತವ್ರ ಅಣ್ಣ. ಫೋನ್ ಮಾಡ ನನಗೆ ಅಣ್ಣ, ನಿಮ್ ಪಿಕ್ಚರ್ ಗಳೆಲ್ಲ ರಿಲೀಸ್ ಆಯ್ತವ್ರ ಅಣ್ಣ, ದುಡ್ಡು ಕೊಡೋಣ ಅಣ್ಣ, ಪ್ಲೀಸ್ ಅಣ್ಣ, 25,000 ಕೊಡೋಣ ಸಾಕಣ ಅಣ್ಣ. ಏಯ್, ನಿನಗೆ ಅರ್ಥ ಆಗೋದಿಲ್ಲ ನಾನು ಹೇಳ್ತಾ ಇರೋದು. ನಾನೇನೋ ಬೇರೆ ಕೆಲಸದಲ್ಲಿ ಫೋನ್ ಮಾಡು ಅಂತ ನಿನ್ಗೆ ಹೇಳ್ತಾ ಇದ್ದೀನಿ ಅಣ್ಣ. ಮನೆ ಹತ್ರ ಬರಲ ಅಣ್ಣ, ಇವತ್ತು ಹೋಗಿದ್ರೆ ಸಂಜೆ ಎಲ್ಲ ಮಾತಾಡೋದು, ಹುಚ್ಚಾಗಿ ಆಡೋದು ಎಲ್ಲ ಮಾಡಿದ್ರೆ ಅಣ್ಣ. ಮನೆ ಹತ್ರ ಬರಲ ಅಣ್ಣ ಇವತ್ತು ಸಂಜೆ. ಏನಕ್ಕೆ ಬರ್ತೀಯ ಮನೆ ಹತ್ರ? ಮನೆ ಹತ್ರ ಬರ್ಬೇಡ, ಎಲ್ಲೂ ಬರ್ಬೇಡ. ನೀನ್ ನನ್ಗೆ ಆಮೇಲಿಂದ ಫೋನ್ ಮಾಡ್ತೀನಿ, ಬೇರೆ ಕೆಲಸದಲ್ಲಿ ಇದ್ದೀನಿ, ನಾಳೆ ಬೆಳಗ್ಗೆ ಫೋನ್ ಮಾಡಿ. ಇಲ್ಲ ಅಣ್ಣ, ನಿಮ್ ಕಾಲ್ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಾಳೆ ಬೆಳಗ್ಗೆ ಫೋನ್ ಮಾಡು ಅಣ್ಣ. ನಾಳೆ ಬೆಳಗ್ಗೆ ಫೋನ್ ಮಾಡಪ್ಪ ನೀನು. ಇಲ್ಲ ಅಣ್ಣ, ನಿಮ್ ಕಾಲ್ ಬಿಡ್ತೀನಿ. ಹೂನಪ್ಪ, ನಿನ್ ಕಾಲ್ ಬಿಡು, ಏನಾದ್ರು ಮಾಡು, ನಾಳೆ ಬೆಳಗ್ಗೆ ಫೋನ್. ಅಲ್ಲ ರೀ, ನಿಮ್ ಏನು ನೀವು ನೀವು ಅಷ್ಟು ದೊಡ್ಡ ದೊಡ್ಡ ಪಿಕ್ಚರ್ ಎಲ್ಲ ಮಾಡ್ತೀರ ನೀವು? ನಮ್ಮ ಕಷ್ಟ ಅಂದ್ರೆ ಪ್ರೊಡಕ್ಷನ್ ಮೇಲೆ 25,000 ಕೊಡೋದು, ನಿಮ್ಗೆ ಯಾಕೆ ದುಡ್ಡು ನಿಮ್ಗೆ ನಿಮ್ಗೆ? ಪ್ರತಿ ಕ್ಷಣ ನಿಮ್ಮೊಂದಿಗೆ.